ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ವತಿಯಿಂದ ಮಾಜಿ ಸೈನಿಕರಿಗೆ ನೀಡುವ 10% ಉದ್ಯೋಗ ಮೀಸಲಾತಿಯಂತೆ ವೃತ್ತಿಪರ ಕೋರ್ಸ್ಗಳ ಸೀಟ್ ಅಂಚಿಕೆಯಲ್ಲಿ ನೀಡಬೇಕು ಈ ಹಿಂದೆ ಎಲ್ಲಾ ನೇಮಕಾತಿ ಮತ್ತು ಶಿಕ್ಷಣ ವ್ಯವಸ್ಥೆಗಳಲ್ಲಿ ಮಾಜಿ ಸೈನಿಕರಿಗೆ 10% ನಿಗದಿಪಡಿಸಿರುವುದು ಈ ಮೂಲಕ ನಿಮಗೆ ತಿಳಿಯಪಡಿಸುವುದೇನೆಂದರೆ ಬಾಕಿ ವರ್ಗಗಳಿಗೆ ಅಂಚಿಕೆಯಾಗಿರುವುದನ್ನು ವಿರೋಧಿಸಿ ಇಂದು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಮದುವೆ ಆದಮೇಲೆ ತಮ್ಮ ಕುಟುಂಬವನ್ನ ಬಿಟ್ಟು मकल विद्याभ्यास बे चिंत गमन को ना या 20 वर्ष बाटगढ़ नमदे एर तिंग रजा ना मकल विद्याभ्यास कड़े ना गमन को चांसे नमु आर गड़ी भागती भाड़ मुख्यवाजी सैनिक कोटली शिक्षण ऐन वृत्तिपर कोर्स नमें उद्योग शिक्षण वृत्तिपर कोर्स 10% नमेंगे मीसला बे नोड़बू ಪ್ರತಿಯೊಬ್ಬ ನಾಗರಿಕರು ತಮ್ಮ ಮಕ್ಕಳಿಗೋಸ್ಕರ ಕೆಲಸ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡು ವ್ಯವಸ್ಥೆ ಇದು ಮಾಡ್ತಾರೆ ನೈಟ್ ಡೇ ಓದಿಸ್ತಾರೆ ನೈಟ್ ಅಂಡ್ ಡೇ ಟ್ಯೂಷನ್ ಕಳಿಸ್ತಾರೆ ನಮಗೆ ನಾವು ಪೆನ್ಷನ್ ಅಲ್ಲಿ ಬರೋ ಜೀವನ ಮಾಡುವಂತರು ಅವರಿಗೆ 1000 ರೂಪಾಯಿ ಪೇಮೆಂಟ್ ಶೀಟ್ ತಗೊಂಡು ಹಾಗೆ 24 ಗಂಟೆ ಅದಕ್ಕೆ ಅಂತಾನೆ ಅವರು ವ್ಯವಸ್ಥೆ ಟೈಮ್ ಕೊಡ್ತಿರ್ತಾರೆ ಅವರು ಇಡೀ ಕುಟುಂಬ ಆ ಟೈಮ್ ಕೊಡ್ತಾರೆ ಬಟ್ ನಾವು ನಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಟೈಮ್ ಕೊಡಕ್ಕೆ ಚಾನ್ಸ್ ಇಲ್ಲ ಅದು ಆಗೋದು ಇಲ್ಲ ಯಾಕೆಂದ್ರೆ ನಾವು ಸೇವೆ ನಮ್ಮ ದೇಶ ಸೇವನೇ ನಮ್ಮದು ಮೇನ್ ಅಜೆಂಡಾ ಇಟ್ಕೊಂಡು ನಾವು ಅಲ್ಲಿ ಸೇವೆ ಮಾಡ್ತೀವಿ ಹೊರತು ಯಾರು ಮನೆಯಲ್ಲಿ ಯಾರು ಇರ್ತಾರೆ ಕೇಳೋಗಿ ವಯಸ್ಸಾದ ಅಪ್ಪ ಅಮ್ಮ ಇರ್ತಾರೆ ಇಲ್ಲ ನಮ್ಮ ಪತ್ನಿಯರು ಇರ್ತಾರೆ ಅವ್ರಿಗೆ ಎಷ್ಟು ನಾಲೆಡ್ಜ್ ಇದೆ ನಮ್ಮಲ್ಲಿ ನಮ್ಮ ಸಮುದಾಯದಲ್ಲಿ ನಾವು ವಿದ್ಯಾ ಒಂದು ನಮ್ಮ ಪತ್ನಿಯರು ಸಹ ಅತ್ಯಂತ ವಿದ್ಯಾರ್ಹತೆ ಕಮ್ಮಿನೇ ನಮ್ಮ ಸಮುದಾಯದಲ್ಲಿ 70% ಅವರಿಗೂ ಕಮ್ಮಿನೇ ಅಂತಾರೆ ಅಂತ ನಾಲೆಡ್ಜ್ ಏನು ಇರೋದಿಲ್ಲ ನಮ್ಮ ಕಮ್ಯುನಿಟಿಯಲ್ಲಿ ಅಂತ ಒಂದು ಮಾಜಿ ಸೈನಿಕರಿಗೆ ಮಕ್ಕಳ ಶಿಕ್ಷಣಕ್ಕೆ ಒಂದು ಮೀಸಲಾತಿ ಇದರಲ್ಲಿ ವ್ಯವಸ್ಥೆಯಲ್ಲಿ ನಮಗೆ ಉದ್ಯೋಗದಂತೆ 10% ಕೊಡಬೇಕು ಅನ್ನೋದು ನಾವು ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾದ ಮಿನಿಸ್ಟರ್ ಅವರಿಗೆ ಮಂತ್ರಿಗೂ ಸಹ ಮನವಿ ಕೊಟ್ಟಿದ್ವಿ ಹಾಗೆ ಪರೀಕ್ಷಾ ಪ್ರಾಧಿಕಾರಕ್ಕೂ ಮನವಿ ಕೊಟ್ಟಿದ್ವಿ ಹಾಗೆ ಅಪರ ಕಾರ್ಯದರ್ಶಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಅವರಿಗೂ ಸಹ ಕೊಟ್ಟಿದ್ವಿ ಯಾವುದು ಕೊಟ್ಟಿದ್ರು ಇವಾಗ ಇನ್ನೂವರೆಗೂ ಅದನ್ನ ಇಂಪ್ಲಿಮೆಂಟೇಷನ್ ಆಗಿಲ್ಲ ಅದಕ್ಕೆ ಎಲ್ಲರೂ ಮಾಧ್ಯಮ ಮುಖಾಂತರ ಇದೊಂದು ದನಿಯಂತದ್ರೆ ಮಾತ್ರ ಈ ದೇಶ ಸೇವೆ ಮಾಡಿದಂತ ಯೋಧರಿಗೆ ನ್ಯಾಯ ಕೊಡಿಸಕಾಗುತ್ತೆ ಅನ್ನೋದು ಇವತ್ತು ನಮ್ಮ ಪತ್ರಿಕಾ ಗೋಷ್ಠಿ ಕರೆದಿದ್ದೀವಿ ತಾವೆಲ್ಲರೂ ಕೂಡ ದನಿಯತ್ತಿಲ್ಲ ಅಂದ್ರೆ ನಮಗೆ ಸುಮಾರು 40-50 ವರ್ಷದಿಂದ ಇವತ್ತಿನವರೆಗೂ ಎಲ್ಲಾ ವರ್ಗದ ಸೌಲತ್ತು ವೆಲ್ಫೇರ್ ಏನಿದೆ ಆ ವೆಲ್ಫೇರ್ ಎಲ್ಲಾ ವರ್ಗಗಳಿಗೂ ಸಿಗ್ತಿದೆ ಕರ್ನಾಟಕ ಸರ್ಕಾರದ ಸೌಲತ್ತುಗಳು ಪ್ರತಿಯೊಬ್ಬರಿಗೆ ಏನು ಸೌಲತ್ತುಗಳು ಮಾಡಿದ್ದಾರೆ ಎಲ್ಲಾ ಯಾವ ಯಾವ ಕ್ಯಾಟಗರಿಗಳನ್ನು ಮಾಡಿದ್ದಾರೆ ಆ ನಿಗಮ ಮಂಡಳಿಗಳು ಮಾಡಿದ್ದಾರೆ ಆ ಒಂದು ಎಲ್ಲರಿಗೂ ಸಿಗುತ್ತೆ ಕೇವಲ ಸೈನಿಕ ವರ್ಗಕ್ಕೆ ಮಾತ್ರ ಯಾವುದು ಇಂಪ್ಲಿಮೆಂಟೇಷನ್ ಆಗಿಲ್ಲ ಯಾವುದು ಕಾರ್ಯರೂಪಕ್ಕೂ ಇಲ್ಲ ಸರ್ಕಾರದ ಆದೇಶಗಳು ಕೇವಲ ಸುತ್ತೋಲೆಗಳು ಮಾತ್ರ ಸೀಮಿತವಾಗಿದೆ ಕಾಗದ ಪತ್ರದಲ್ಲಿ ಮಾತ್ರ ಸೀಮಿತವಾಗಿದೆ ಮತ್ತೆ ನಮಗೆ ಯಾರನ್ನು ಕೇಳೋದು ಗ್ಯಾರಂಟಿ ಅನ್ನೋದು ಕೆಲವರು ಕೊಡ್ತಾರೆ ಇನ್ನೊಂದು ಯಾವುದಂತೂ ಎಲ್ಲ ಯಾವುದೇ ಸರ್ಕಾರಗಳು ಇರಬಹುದು ಯಾವುದೇ ಸರ್ಕಾರಗಳು ಅವರ ವ್ಯವಸ್ಥಿತವಾಗಿ ರಾಜಕೀಯವಾಗಿ ಅಥವಾ ಯಾವ ರೀತಿ ಮಾಡ್ತಾರೆ ಬಟ್ ಯೋಧರನ್ನ ಕಡೆಗಣಿಸಿದ್ದಾರೆ ಯಾಕೆ ಅನ್ನೋದೇ ನನಗೆ ಒಂದು ಪ್ರಶ್ನಾರ್ಥಕ ಹಾಗೆ ಒಂದು ವಿಷಾದ ಕೂಡ ಯಾಕೆ ನಮಗೆ ಸವಲತ್ತು ಕೊಟ್ಟಿದ್ದೀರಿ ಕಾನೂನುಬದ್ಧ ಕೊಟ್ಟಿದ್ದೀರಿ ಕಾನೂನುಬದ್ಧವಾಗಿ ಇರೋದು ಸಹ ಕೊಟ್ಟಿಲ್ಲ ಕಾನೂನು ನಾವು ಯಾವುದು ಕಾನೂನು ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ಹೋಗಲ್ಲ ಬಟ್ ಕಾನೂನುಬದ್ಧವಾಗಿ ಇರುವಂತ ಏನು ಸವಲತ್ತುಗಳಿದೆ ಅದು ಕೂಡ ಇವತ್ತಿನವರೆಗೂ ಕಾರ್ಯರೂಪಕ್ಕೆ ಬರ್ತಿಲ್ಲ ಎಸ್ಪೆಷಲಿ ಇದು ನಮ್ಮ ಮಕ್ಕಳ ಭವಿಷ್ಯ ಆಗಿರೋದ್ರಿಂದ ಯಾಕೆಂದ್ರೆ ಎಲ್ಲರೂ ಯಾರು ವೈದ್ಯ ಎಂಬಿಬಿಎಸ್ ಮಾಡಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಯಾರು ನಮ್ಮ ಸೈನಿಕರ ಹತ್ರ ಇರಲ್ಲ ನಮಗೆ ಬರದೇ ರಿಟೈರ್ಡ್ ಆದ್ರೆ 13 ಲಕ್ಷ ಒಂದು ಮನೆ ಮಾಡ್ಕೊಳ್ಳೋದೇ ದೊಡ್ಡ ವಿಷಯ ಒಂದು ಸೈಟ್ ತಗೊಳ್ಳೋದೇ ದೊಡ್ಡ ವಿಷಯ ಇನ್ ಮಕ್ಕಳನ್ನ ಆ ಲೆವೆಲ್ ಓದಿಸಬೇಕು ಅಂದ್ರೆ ಎಲ್ಲರ ಬಾಡಿಗೆ ಮನೆಯಲ್ಲಿ ಇಟ್ಕೊಂಡು ಓದಿಸ್ತಾರೆ ಹೊರತು ಯಾರು ದೊಡ್ಡ ದೊಡ್ಡ ಹಣವಂತರಲ್ಲ ಹಣವಂತರಿದ್ರೆ ಪೇಮೆಂಟ್ ಶೀಟ್ ಅಲ್ಲಿ ಮಾಡ್ಕೊಳ್ತಾರೆ ಬಟ್ ಮಾಜಿ ಸೈನಿಕರು ಎಲ್ಲಿಂದ ಬರ್ತಾಗ್ತದೆ ಕೆಲವರಿಗೆ ಬಡವರು ಇರ್ತಾರೆ ಅವರಿಗೆ ಒಂದು ಯಾವುದೋ ಕೊಡದಲ್ಲಿ ಸಿಗ್ತದೆ ಒಂದು ಕ್ಯಾಟಗರಿ ಇರ್ತದೆ ಅವರು ಯಾವ ಬಡವರು ಅವರಿಗೆ ಕ್ಯಾಟಗರಿ ಸಿಗ್ತದೆ ನಮಗೆ ಮೇಲೋ ಇಲ್ಲ ಕೆಳಗಿಲ್ಲ ನಾವು ಮಧ್ಯದಲ್ಲಿ ಇರ್ತೀವಿ ನಮ್ಗೆ ಯಾವ ತರ ಮಾನಸಿಕ ಹಿಂಸೆ ಆಗ್ತದೆ ಅಂದ್ರೆ ತುಂಬಾ ಕಠಿಣ ಪರಿಸ್ಥಿತಿಯಲ್ಲಿ ನಮಗೆ ಯಾವುದೇ ಸೌಲತ್ತುಗಳು ಸಿಗಲ್ಲ ಎಲ್ಲಾ ವರ್ಗ ಸಿಗ್ತದಲ್ಲ ಆ ವರ್ಗದಲ್ಲಿ ನಾವೆಲ್ಲ ಪೆನ್ಷನರ್ಸ್ ಅಂದ್ಬಿಟ್ಟು ನಮ್ಗೆ ಯಾವುದೇ ಇದಕ್ಕೆ ಎಲಿಜಿಬಲ್ ಇಲ್ಲ ನಾವು ಎಲ್ಲಾ ನಮ್ಮನ್ನ ಯಾರದೇ ಅವರು ಸಿಗ್ತದಲ್ಲ ಇವರು ಸಿಗ್ತದಲ್ಲ ಅನ್ನೋದು ಇದರಿಂದ ಹೊರತು ನಮ್ಗೆ ಯಾವುದು ಸಿಕ್ಕಿಲ್ಲ ಈ ಒಂದು ವಿಚಾರದಲ್ಲಿ ಎಲ್ಲಾ ಮಾಧ್ಯಮ ಮಿತ್ರರು ನಮ್ಗೆ ಈ ಒಂದು ಮಾಜಿ ಸೈನಿಕ ದೇಶ ಸೇವೆ ಮಾಡಿದಂತ ತ್ಯಾಗ ಬಲಿದಾನ ಮಾಡಿದಂತ ವೀರನಾರಿಯರು ಯಾವ ಕಷ್ಟದಲ್ಲಿದ್ದಾರೆ ಅಂದ್ರೆ ವಿಧವಾ ಪತ್ನಿಯರು ಮಾಜಿ ಸೈನಿಕ ವಿಧವಾ ಪತ್ನಿಯರು ಮಕ್ಕಳನ್ನು ಓದಿಸಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಅಂತ ದೊಡ್ಡ ವೈದ್ಯಕೀಯ ಇರ್ಬೋದು ನಾರ್ಮಲ್ ಆಗಿ ಓದಿಸೋ
ವರ್ಷದಲ್ಲೇ ಎಷ್ಟೋ ಜನ ಕಷ್ಟಪಡುತ್ತಿದ್ದಾರೆ ಅದರ ಬಗ್ಗೆ ಯಾವುದೇ ಸರ್ಕಾರಗಳು ನಮಗೆ ಗಮನ ಹರಿಸಿಲ್ಲ ದಯವಿಟ್ಟು ಈ ಒಂದು ಸರ್ಕಾರ ವರ್ಷದಾಗ ಬಂದಿದೆ ಈ ಸರ್ಕಾರ ಬೇಗ ಈ ಒಂದು ಕಾರ್ಯಕ್ಕೆ ನಾವು ಮನವಿ ಕೊಟ್ಟಿದ್ದೀವಿ ಈ ವಿಚಾರವಾಗಿ ಸ್ವಲ್ಪ ಸೂಕ್ತವಾದ ಕ್ರಮ ತಗೊಂಡು ಬೇಗನೆ ಅತಿ ಬೇಗನೆ ನಮಗೆ ನ್ಯಾಯ ಕೊಡಿಸಬೇಕು ಮಾಜಿ ಸೈನಿಕರ ಮಕ್ಕಳಿಗೆ ಅಂತ ನನ್ನ ಕೇಳಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿ ನಮ್ಮ ಬೆಂಗಳೂರು ಅಧ್ಯಕ್ಷರು ಕೂಡ ಮಾತಾಡ್ತಾರೆ ಅಂತ ಕೇಳ್ತೀನಿ ಮಿತ್ರರಿಗೆ ನಮಸ್ಕಾರ ಇವತ್ತು ಪತ್ರಿಕಾಗೋಷ್ಠಿ ಏನು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವಂತಿಯಿಂದ ನಡೆಸಿದೆ ಯಾಕೆ ನಡೆಸಿದೀವಿ ಅಂತ ಹೇಳಿದ್ರೆ ಇದು ಏನು ಸ್ನಾತಕೋತ್ತರ ಒಂದು ಹುದ್ದೆಗಳು ಇರಬಹುದು ಅಥವಾ ಕೋರ್ಸ್ಗಳು ಇರಬಹುದು ಮೆಡಿಕಲ್ ಸೀಟ್ಸ್ ಇರಬಹುದು ಬಿಡಿಎಸ್ ಸೀಟ್ಸ್ ಇರಬಹುದು अनेक ಏನು ಗವರ್ನಮೆಂಟ್ ಸೀಟ್ಗಳಿದೆ ಅದು ಮಾಜಿ ಸೈನಿಕರಿಗೆ ವಂಚಿತರಾಗ್ತಾ ಇದ್ದೀವಿ ನಾವು ಸುಮಾರು ನಾವು ಕರ್ನಾಟಕ ರಾಜ್ಯದಲ್ಲಿ 121,106 ಮಾಜಿ ಸೈನಿಕರಿದ್ದಾರೆ ಅದರಲ್ಲಿ ಬರಿ 6 ಸೀಟ್ ಎಂಬಿಬಿಎಸ್ ಕೊಟ್ರೆ ನಮಗೆ ಯಾವ ರೀತಿ ಪರ್ಸೆಂಟೇಜ್ ಅಲ್ಲಿ ಕೊಡ್ತಿದ್ದಾರೆ ಅನ್ನೋದೇ ನಮಗೆ ಅರ್ಥ ಆಗ್ತಿಲ್ಲ ಸುಮಾರು ಇಂಜಿನಿಯರಿಂಗ್ ಸೀಟ್ 59,000 ಸೀಟ್ ಇದೆ ಅದರಲ್ಲಿ ಬರಿ ಕೇವಲ ನಮ್ಮ ಇಡಿ ಡಿಫೆನ್ಸ್ ಫೋರ್ಸ್ ಗೆ 302 ಸೀಟುಗಳನ್ನು ಮಾತ್ರ ಕೊಡ್ತಾ ಇದ್ದಾರೆ ಅದೇ ರೀತಿ 5102 ಸೀಟುಗಳಿದೆ ಏನು ಎಂಬಿಬಿಎಸ್ ಕೋರ್ಸ್ ಸೀಟುಗಳು ಅದರಲ್ಲಿ ಬರಿ ಕೇವಲ ಡಿಫೆನ್ಸ್ ಗೆ 10 ಮಾತ್ರ ಕೊಡ್ತಿದ್ದಾರೆ ಇದು ಯಾವ ಬೇಸಿಸ್ ಅಲ್ಲಿ ಸರ್ಕಾರಗಳು ಕೊಡ್ತಿದ್ದಾರೆ ಈಗ ತಾನೆ ನಮ್ಮ ರಾಜ್ಯಾಧ್ಯಕ್ಷರು ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದರು ಒಬ್ಬ ಸೈನಿಕ ಬಡ ಕುಟುಂಬದಿಂದ ಹಳ್ಳಿಗಳಿಂದ ಬಂದಿರ್ತಾರೆ ಅಲ್ಲಿಗಳಿಂದ ಬಂದು ತನ್ನ ದೇಶಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡೋಕ್ಕೋಸ್ಕರ ಬಾರ್ಡರ್ ಅಲ್ಲಿ ಸೇವೆ ಮಾಡುತ್ತಾ ಅವನು ಕಾರ್ಯ ನಿರ್ವಹಿಸುತ್ತಾ ಇರ್ತಾನೆ ತದನಂತರ ಅವನು ಮದುವೆ ಆಗ್ತಾನೆ ಮಕ್ಕಳಾಗ್ತಾರೆ ಅವರ ಬಗ್ಗೆ ಎಜುಕೇಶನ್ ಗೆ ತುಂಬಾ ಕಾಳಜಿ ವಹಿಸಬೇಕಾಗುತ್ತೆ ಎಲ್ಲರ ಮಕ್ಕಳಂತೆ ಮಾಜಿ ಸೈನಿಕರ ಮಕ್ಕಳು ಸಹ ಈ ಸಮಾಜದಲ್ಲಿ ಉನ್ನತ ಶಿಕ್ಷಣ ಎಲ್ಲ ಯಾವುದೇ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಅವರು ಸಹ ಸಮಾಜದ ಸಮಾನತೆಗೋಸ್ಕರ ಸಮಾನವಾಗಿ ಬದುಕಬೇಕು ಅನ್ನೋದು ನಮ್ಮದು ಮಾಜಿ ಸೈನಿಕರ ಆಸೆ ಆಗಿರುತ್ತೆ ಆವೆಲ್ಲ ಒಂದು ಕಡೆ ನಮ್ಮ ಮಕ್ಕಳನ್ನು ನಾವು ಪೋಷಣೆ ಮಾಡಕಾಗದೆ ಬಾರ್ಡರ್ಗಳಲ್ಲಿ ನಾವು ಸೇವೆಯನ್ನು ಸಲ್ಲಿಸಬೇಕಾದ್ರೆ ಬರೀ 2 ತಿಂಗಳುಗಳು ಮಾತ್ರ ರಜೆ ಸಿಗುತ್ತೆ ಆ ರಜೆನೂ ಸಹ ಆ ಅಕಾಡೆಮಿಕ್ ಇಯರ್ ಅಲ್ಲೂ ಸಿಗಲ್ಲ ನಮಗೆ ಪರಿಸ್ಥಿತಿ ದೇಶದ ಒಂದು ಸೆಕ್ಯೂರಿಟಿಗೋಸ್ಕರ ಅಲ್ಲಿ ಯಾವ ರೀತಿ ಆ ಒಂದು ವಾತಾವರಣದಲ್ಲಿ ಯಾವಾಗ ರಜೆ ಸಿಗುತ್ತೋ ಆವಾಗ ಮಾತ್ರ ಕಳಿಸ್ತಾರೆ ನಮಗೆ ಇಷ್ಟವಾದಂತ ಸಮಯದಲ್ಲಿ ರಜೆಗಳು ಸಿಗೋದಿಲ್ಲ ಇಂತ ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಎಜುಕೇಶನ್ ಅನ್ನು ಸಹ ಕೊಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನಾವು ದೇಶಕ್ಕೋಸ್ಕರ ನಾವು ಅಲ್ಲಿ ತ್ಯಾಗ ಬಲಿದಾನ ಮಾಡಿ ನಮ್ಮ ಮಕ್ಕಳು ನಮ್ಮನ್ನ ಪ್ರಶ್ನೆ ಮಾಡಿದಾಗ ಇಷ್ಟೆಲ್ಲ ನೀವು ಕಷ್ಟಪಟ್ಟು ಅಲ್ಲಿ ಬಾರದಾಗ ನಮಗೆ ಯಾವುದೇ ರೀತಿಯಾದಂತ ಸವಲತ್ತುಗಳು ಅಂದ್ರೆ ಸಾಮಾಜಿಕವಾಗಿ ಪ್ರತಿ ವರ್ಗಕ್ಕೂ ಸಿಗುವಂತ ಸೌಲಭ್ಯಗಳು ನಮಗೆ ಸಿಗದೇ ಇದ್ದಾಗ ನಾವು ಇಲ್ಲಿ ನಮ್ಮನ್ನ ಪೋಷಣೆ ಮಾಡಲ್ಲ ನಮಗೆ ಸರಿಯಾದ ಸಮಯದಲ್ಲಿ ಒಂದು ಮಾತೃತ್ವ ಭಾತೃತ್ವ ಏನು ಪೋಷಕರ ಒಂದು ಪ್ರೀತಿ ವಾತ್ಸಲ್ಯ ಅದನ್ನು ಸಿಗದೆ ಒಂದು ಮಕ್ಕಳು ವಂಚಿತರಾಗ್ತಾರೆ ಅಟ್ ಲೀಸ್ಟ್ ಅವರ ಒಂದು ಜೀವನ ರೂಪಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ವಿದ್ಯಾಭ್ಯಾಸ ಬಹಳ ಶ್ರೇಷ್ಠವಾಗಿರುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು ಮಾಜಿ ಸೈನಿಕರಿಗೆ ಅಥವಾ ಡಿಫೆನ್ಸ್ ಅಲ್ಲಿ ಟೋಟಲ್ ಡಿಫೆನ್ಸ್ ಗೆ ನಮಗೆ ಏನು ಈಗ ಅಲರ್ಟ್ ಆಗಿದೆ ಆ ಒಂದು ಸಿಸ್ಟಮ್ ಅನ್ನು ಬದಲಾಯಿಸಿ ನಮ್ಮ ಮಾಜಿ ಸೈನಿಕರಿಗೆ ಅನೇಕ ಕೋರ್ಸ್ಗಳನ್ನು ವಂಚಿತರಾಗ್ತಾ ಇದೀವಿ ನಾವು ಅದ ಆಗದೇ ಇರೋ ಹಂಗೆ ಸರ್ಕಾರಗಳು ಗಮನ ತಗೊಳ್ಬೇಕು ಅಂತೇಳಿ ಇವತ್ತು ನಾವು ಪ್ರೆಸ್ ಮೀಟ್ ಅನ್ನ ತಗೊಳ್ತಾ ಇದ್ದೇವೆ